ಗೈಸ್ ನಂತರ ಇನ್ನೂ ಒಂದು ಕ್ವೆಶ್ಚನ್ ಇದೆ ಕಾಂಟ್ರಾಕ್ಟ್ ಅಕೌಂಟ್ ಗೆ ನೋಣ ಏನು ಇದೆ ಅಂತ ಹೇಳಿ ದಿ ಫಾಲೋಯಿಂಗ್ ವಾಸ್ ದ ಎಕ್ಸ್ಪೆಂಡಿಚರ್ ಆನ್ ಎ ಕಾಂಟ್ರಾಕ್ಟ್ ಫಾರ್ ರುಪೀಸ್ 6 ಲಕ್ಷ ವಾಸ್ ಸರ್ಟಿಫೈಡ್ ಇನ್ ಜನವರಿ 2007 ಮೆಟೀರಿಯಲ್ ರುಪೀಸ್ 1,30,000 ವೇಜಸ್ ರುಪೀಸ್ 1,44,400 1,44,000 ಕ್ಲೈಂಟ್ ರುಪೀಸ್ 20,000 business expenses 18,600 cash received on account was rupees 2,40,000 being 80% of the work certified value of materials on hand at 31st December 2007 was 10,000 prepare contract account for 2007 showing profit to be credited to profit and loss account and plan to be depreciated at 10% in the pehlida ಈಗ ಫಸ್ಟ್ ಈ ಕ್ವಶನ್ ಅನ್ನ ನಾವು ಏನೇನ್ ಖರ್ಚಾಗಿದೆ ಈ ಕಾಂಟ್ರಾಕ್ಟ್ ಅಲ್ಲಿ ಅಂದ್ರೆ ಮೆಟೀರಿಯಲ್ಸ್ ಗೆ 1,30,000 ರುಪೀಸ್ ಖರ್ಚಾಗಿದೆ ಎರಡನೇದು ವೇಜಸ್ 1,44,400 ರುಪೀಸ್ ಖರ್ಚಾಗಿದೆ 1,44,400 ಪ್ಲಾಂಟ್ ಟೋಟಲ್ 20,000 ರುಪೀಸ್ ಪ್ಲಾಂಟ್ ಪರ್ಚೇಸ್ ಮಾಡಿದ್ವಿ ಹಾಗೆ ಬಿಸ್ನೆಸ್ ಎಕ್ಸ್ಪೆನ್ಸಸ್ 18,600 ಆಗಿದೆ ಬಿಸ್ನೆಸ್ ಎಕ್ಸ್ಪೆನ್ಸಸ್ 18,600 ಆಗಿದೆ ಇನ್ನ ಉಳಿದಂತೆ ಏನಂತ ಇದೆ ವ್ಯಾಲ್ಯೂ ಆಫ್ ಮೆಟೀರಿಯಲ್ಸ್ ಅಟ್ ದ ಎಂಡ್ ಅಂದ್ರೆ ಬೈ ಮೆಟೀರಿಯಲ್ಸ್ ಅಟ್ ದ ಎಂಡ್ ಮೆಟೀರಿಯಲ್ಸ್ ಅಟ್ ದ ಎಂಡ್ ಟೋಟಲ್ 10,000 ರುಪೀಸ್ ಮೆಟೀರಿಯಲ್ಸ್ ಅಟ್ ದ ಎಂಡ್ ಆಗಿರುತ್ತೆ ಸೊ ಈಗ ಡಿಪ್ರಿಸಿಯೇಷನ್ ಪ್ಲಾಂಟ್ ಮೇಲೆ 10% ಆಗಿದೆಯಂತೆ ಸೊ ದೇರ್ ಫೋರ್ ಪ್ಲಾಂಟ್ ಟೋಟಲ್ 20,000 ಇದೆ ಒಂದು ವರ್ಷ ಯೂಸ್ ಮಾಡಿದೀವಿ ಯೂಸ್ ಮಾಡಿದ್ರೆ ಅದರ ಬೆಲೆ ಡಿಪ್ರಿಸಿಯೇಷನ್ 10% ಆಗುತ್ತಂತೆ 2,000 ಹಾಗಾದ್ರೆ ಒಟ್ಟು ಎಷ್ಟಾಯ್ತು 18,000 ರುಪೀಸ್ ಆಯ್ತು ನೆಕ್ಸ್ಟ್ ವರ್ಕ್ ಇನ್ ಪ್ರೋಗ್ರೆಸ್ ನೋಡೋಣ ವರ್ಕ್ ಇನ್ ಪ್ರೋಗ್ರೆಸ್ ಅಲ್ಲಿ ಫಸ್ಟ್ ವರ್ಕ್ ಸರ್ಟಿಫೈಡ್ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಕ್ಯಾಶ್ ರಿಸೀವ್ ಮಾಡಿರೋದು 2,40,000 ಇದು 80%ಗೆ 100% ವರ್ಕ್ ಸರ್ಟಿಫೈಡ್ ಎಷ್ಟು ಆಗುತ್ತೆ ಅಂದ್ರೆ 100 ರೂಪಾಯಿ ವರ್ಕ್ ಕಂಪ್ಲೀಟ್ ಆಗಿದ್ರೆ ಅವನು 80 ರುಪೀಸ್ ರಿಸೀವ್ ಮಾಡಿದ್ದಾನೆ ಹಾಗಾದ್ರೆ 100 ರೂಪಾಯಿ ವರ್ಕ್ ಕಂಪ್ಲೀಟ್ ಆಗಿದ್ದು 80 ರುಪೀಸ್ ಅಂದ್ರೆ 2,40,000 ರಿಸೀವ್ ಮಾಡಿದ್ರೆ ಟೋಟಲ್ ಎಷ್ಟಾಗುತ್ತೆ ಅಂದ್ರೆ 3,00,000 ರುಪೀಸ್ ಅಷ್ಟು ವರ್ಕ್ ಅನ್ನ ಕಂಪ್ಲೀಟ್ ಮಾಡಿದ್ದಾನೆ ಅಂದ್ರೆ ವರ್ಕ್ ಕಂಪ್ಲೀಟ್ ಮಾಡಿರೋದು 3,00,000 ಆದ್ರೆ ಲ್ಯಾಂಡ್ ಲಾರ್ಡ್ ಕಾಂಟ್ರಾಕ್ಟರ್ ಗೆ ಕೊಟ್ಟಿರೋದು ಬರೀ 2,40,000 ಓಕೆನಾ ಇಷ್ಟೇ ಈ ಕ್ವಶನ್ ಅಲ್ಲಿ ಇನ್ನೇನು ಅಂತ ಏನು ಇಲ್ಲ ತುಂಬಾ ಸಿಂಪಲ್ ಕ್ವಶನ್ 6 ಮಾರ್ಕ್ಸ್ ಕೇಳ್ತಕ್ಕಂತ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಈಗ ಇಲ್ಲಿ ಟೋಟಲ್ 3,28,000 ಬರ್ತಾ ಇದೆ 3,28,000 ಡಿಫರೆನ್ಸ್ ಎಷ್ಟು ಬರುತ್ತೆ ನೋಡೋಣ 10, 1, 13, 5, 18, 1, 2, 4, 8, 11, 1, 12, 13 ಬರೀ 15,000 ರುಪೀಸ್ ಬರ್ತಾ ಇದೆ ಈ 15,000 ಅನ್ನ ನಾವು ಏನಂತ ಕರೆಯೋಣ ನೋಷನಲ್ ಪ್ರಾಫಿಟ್ ಕ್ಯಾರಿ ಡೌನ್ ಬೈ ನೋಷನಲ್ ಪ್ರಾಫಿಟ್ ಬ್ರಾಡ್ ಡೌನ್ ಓಕೆನಾ 15,000 ರುಪೀಸ್ ಈಗ ಈ ನೋಷನಲ್ ಪ್ರಾಫಿಟ್ 15,000 ಬಂದಿದೆ ಎಷ್ಟು ಪ್ರಾಫಿಟ್ ನೋಷನಲ್ ಪ್ರಾಫಿಟ್ ಅನ್ನ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಹಾಕೋದು ಎಷ್ಟು ಅಮೌಂಟ್ ಅನ್ನ ರಿಸರ್ವ್ ಗೆ ಹಾಕೋದು ಅನ್ನೋದು ಬಿಗ್ ಕ್ವಶನ್ ಮಾರ್ಕ್ ನೋಡಿ ಇಲ್ಲಿ ಕಾಂಟ್ರಾಕ್ಟ್ ಪ್ರೈಸ್ ಬಂದು 6 ಲಕ್ಷ ಅಂತೆ ಕಾಂಟ್ರಾಕ್ಟ್ ಪ್ರೈಸ್ ಎಷ್ಟು 6 ಲಕ್ಷ ಇಲ್ಲಿ ಬರೀತೀನಿ ಕಾಂಟ್ರಾಕ್ಟ್ ಪ್ರೈಸ್ ಇಸ್ 6 ಲಕ್ಷ ನೋಡಿ ಕಾಂಟ್ರಾಕ್ಟ್ ಪ್ರೈಸ್ 6 ಲಕ್ಷ ಆದ್ರೆ ವರ್ಕ್ ಸರ್ಟಿಫೈಡ್ ಆಗಿರೋದು ಎಷ್ಟು 3 ಲಕ್ಷ ಅಂದ್ರೆ ಮೋರ್ ದ್ಯಾನ್ ಆರ್ ಈಕ್ವಲ್ಸ್ ಟು 50% ಆಗಿದ್ರೆ 2/3 ಆಫ್ ದ ನೋಷನಲ್ ಪ್ರಾಫಿಟ್ ಅನ್ನ ನಾವು ಎಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಟ್ರಾನ್ಸ್ಫರ್ ಮಾಡ್ತೀವಿ ಸೊ ದೇರ್ ಫೋರ್ 15,000 × 2/3 × 80% ಕ್ಯಾಶ್ ರಿಸೀವ್ ಆಗಿದೆ ಹಾಗಾದ್ರೆ 2/3 ಅಂದ್ರೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ
15,000 divided by 3 into 2 into 80% is 8,000. In 7,000 na reserve ke transfer maadi. Alage total est aayito 15,000. Clear ah? Idu 6 marks question no. Tumba simple agirthakkantadu. Okay na? Easy aagi maadabodu. Okay na? Barkoli.